ಆ ಥರ ತಿಪ್ಪೆ ಇರೋ ಜಾಗನ ಇವತ್ತು ಕನ್ನಡದ ಜಾಗ ಮಾಡಿ ಇವತ್ತು ನಾಲ್ಕಾರು ಜನ ಇಲ್ಲಿ ನಾವು ಸಾಹಿತ್ಯ ಪರಿಷತ್ತಿಂದ ಎಂತೆಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀವಿ, ಅದನ್ನು ಅನುಭವಿಸೋದು ಬಿಟ್ಬಿಟ್ಟು ಕಟ್ಟಿ ಚುಚ್ಚೋದು ಖಾಲಿ ಹೇಳೋದು ಇದೆಲ್ಲ. ಅದೇ ಬಂದು ಹಿಂಗೆ ನೆಟ್ಟವ್ರ ನಮ್ಮ ಜಾಗದಲ್ಲಿ ಬಂದ್ಬಿಟ್ಟು ಬೇರೆ ಮಾತಾಡೋದು ನಾಳೆ ಒಂದು ಗಾಂಧಿ ಸಭೆ ಕರೆಯೋಣ ಸರ್, ಬರಲಿ ಅವರು ಬರಲಿ ಇವರು ಬರಲಿ ಡಾಕ್ಯುಮೆಂಟ್ ತಗೊಂಡು ಬರಲಿ, ದೊಡ್ಡವ್ರ ಕರೆಯ ಡಿಸೈಡ್ ಮಾಡೋಣ. ಕೂತ್ಕೊಂಡು ಡಿ ಸಿ ಮುಂದೆ ಮಾತಾಡೋ ವಿಷಯಗಳು ಅವತ್ತೇ ಹೇಳಿದ್ದೀನಿ. ಕಳೆದ ಪತ್ರಿಕೆ ಎಲ್ಲ ಕಾರ್ಯಕ್ರಮಗಳು ಮಾಡಿ ಡಾಕ್ಯುಮೆಂಟ್ ಕಾರ್ಯಕ್ರಮ ನಿರಂತರವಾಗಿ ಮಾಡಿಸಬೇಕಾಗಿರೋದು ಎಲ್ಲ ಇದೆ. ಭೇಟಿ ಮಾಡಿ ಡಾಕ್ಯುಮೆಂಟ್ ಆಗ್ಲಿ ಸರ್, ಅವ್ರ ತರಲಿ ನಾವು ತಕ್ಕ ಬರ್ತೀವಿ ಸರ್. ಹಾಗೇನೆ ಸರ್, ಸಾಹೇಬ್ರ ಮಾತು ಹೇಳಿದಾಗ ಅವ್ರು ಏನೇನು ಹೇಳ್ತಾರೋ ಅದನ್ನೇ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಕಾನೂನಿಗೆ ಯಾವ್ದು ಹಣಕ್ಕೆ ಸಾಹೇಬ್ರ ಮಾರ್ಗದರ್ಶನದಲ್ಲೇ ಕೆಲಸ ಮಾಡ್ತಾ ಡಾಕ್ಯುಮೆಂಟ್ ಕೂಡ ತಗೊಂಡಿದ್ದೀವಿ ಸರ್. ತಹಸೀಲ್ದಾರ್ ಇದಾರೆ, ಜಾಗದ ಬಗ್ಗೆ ದಾಖಲಾತಿ ಇಟ್ಕೊಂಡು ಮಾತಾಡಿ, ಅನಾವಶ್ಯಕವಾಗಿ ಇಲ್ಲಿ ಮಾತಾಡೋದು ಬೇಡ ಅಂತ ನಾ ಹೇಳ್ತೇನೆ. ಸರಿ ಸರ್, ಆಗ್ಲಿ, ಡಿಸ್ಪ್ಯೂಟ್ ಆಗಿದೆ ಅಲ್ಲಿವರೆಗೂ ನಾನು ಪೊಲೀಸ್ ಹಾಕಿರ್ತೀನಿ, ಈ ಜಾಗ ನಂದು. ಆಗ್ಲಿ ಸರ್, ಕಣ್ಣು ಯಾರು ಬೇಕು ನೋಡಿ ಎಲ್ಲ ವ್ಯಾನ್ ಬರಕ್ಕೆ ಟಿಕೆಟ್ ಹೆಂಗೆ ಹಾಕಿಲ್ಲಿ ಅದೇ ಕಡೆ ಎಲ್ಲ ಕಡೆ ಆದರೆ ಅವತ್ತಿಂದ ಇವತ್ತಿನವರೆಗೂ ಏನು ತೊಂದರೆ ಇಲ್ಲದಕ್ಕಂಥ ಸಂದರ್ಭದಲ್ಲಿ ಅವೇನು ಮಾಡ್ತಾ ಇದ್ದಾರೆ, ಈಗ ಎರಡು ಮೂರು ವರ್ಷದ ಈಚೆಗೆ ನಿವೃತ್ತ ಪೊಲೀಸ್ನವರು ನಮಗೆ ವಶಪಡಿಸ್ಕೊಳ್ಬೇಕು, ಈ ಜಾಗವನ್ನು ಏನಾದ್ರು ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇಲ್ಲಿಂದ ಒಕ್ಕಲೆಬ್ಬಿಸಬೇಕು ಅಂತೇಳಿ ನಮಗೆ ಸಾಕಷ್ಟು ತೊಂದರೆಗಳನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ಸಪೋರ್ಟ್ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ನಮಗೆ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ, ನನ್ನ ಮೇಲೆ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ, ಈಗಾಗಲೇ ದೂರು ದಾಖಲಿಸಿದ್ದಾರೆ, ಮತ್ತು ಬೇರೆ ಬೇರೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಸಾಲದು ಎಂಬಂತೆ ನಿನ್ನೆ ರಾತ್ರಿ ಹೋಗಿ ನಮ್ಮ ಒಂದು ಸಭಾಂಗಣದ ಮುಂಭಾಗದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘ ವಿಶ್ರಾಂತಿಧಾಮ ಅಂತೇಳಿ ಬೋರ್ಡನ್ನು ನೆನ್ನೆ ನೆಟ್ಟಿದ್ದಾರೆ. ನಾವು ಪ್ರಶ್ನೆ ಮಾಡೋದಕ್ಕೆ ಇದು ನಮ್ಮ ಜಾಗ ಅಂತಾರೆ, ಅವ್ರ ಜಾಗ ಅಲ್ಲವೇ ಇಲ್ಲ, ಕೊಡಿ ಸ್ವಾಮಿ ನಿಮ್ಮ ಜಾಗ ಇದ್ದರೆ ನಾವು ಹೋಗ್ತೀವಿ. ಪೊಲೀಸ್ ಇಲಾಖೆಗೆ ಸೇರಿದ್ದು ಅಂತಾರೆ, ಪೊಲೀಸ್ ಇಲಾಖೆಗೆ ಸೇರಿದ್ರು ಕೂಡ ನಾವಿರಲ್ಲ, ಪೊಲೀಸ್ನವ್ರ ಇಲಾಖೆಗೆ ಸೇರಿದ್ರು ಕೂಡ ನಾವಿರಲ್ಲ. ಪೊಲೀಸ್ ಇಲಾಖೆಗೆ 5 ಕುಂಟೆ ಇದೆ 154ನೇ ಸರ್ವೆ ನಂಬರ್ಲ್ಲ, ಆದರೆ ಈ ಜಾಗ ಅಲ್ಲ ಸ್ವಾಮಿ, ಈ ಜಾಗ 2.5 ಕುಂಟೆ ಇರತಕ್ಕಂಥದ್ದು. ನಾವು ಸ್ವಾಧೀನದಲ್ಲಿದ್ದೀವಿ, ಕನ್ನಡ ಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳಿಂದ ಎಲ್ಲರೂ ಕೂಡ ಮೆಚ್ಚುಗೆ ಪಟ್ಟಿದ್ದಾರೆ. ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ವಿಚಾರ ತಂದಿದ್ದೀವಿ, ಅವ್ರ ಗಮನಕ್ಕೆ ಮಾನ್ಯ ಉಸ್ತುವಾರಿ ಸಚಿವರಂತ ಕೆ ಗೋಪಾಲಿನ ಅವ್ರ ಗಮನಕ್ಕೆ ತಂದಿದ್ದೀವಿ. ಹೋಗಿ ಅಂತ ಹೇಳುವಂಥ ಕೆಲಸ ಎಷ್ಟು ಮಟ್ಟಕ್ಕೆ ಸರಿ ಇದೆ ದಯಮಾಡಿ ತಾವೇ ಆಲೋಚನೆ ಮಾಡಿ. ಯಾಕೆ ಸಮಸ್ಯೆ ಆದಂಥ ನಮ್ಮನ್ನು ಒಕ್ಕಲಬಿಸ್ತಕ್ಕಂಥದ್ದು ಕನ್ನಡ ಚಟುವಟಿಕೆಗಳಿಗೆ ಅಡ್ಡಿಪಡಿಸ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ನಾವು ಹೇಳಿದ್ದೀವಿ. ದಯಮಾಡಿ ಯಾರ್ದೂ ಅಲ್ಲ ಸರ್ ಜಾಗ, ನಿಮ್ಮ ಪಡೋ ನೀವಿದ್ದೀರಾ, ನೀವು ಇಡಿ, ನಮ್ಮ ಪಡೋ ನಾವಿದ್ದೀವಿ. ನೀವು ಬೇಕಾದ ನಮ್ಮ ಸಭಾಂಗಣವನ್ನು ವೇದಿಕೆಗೆ ಬಳಸ್ಕೊಳ್ಳಿ, ಕನ್ನಡ ಚಟುವಟಿಕೆಗಳನ್ನು ಮಾಡಿ, ಪ್ರೋತ್ಸಾಹ ಕೊಡಿ, ನಾವೇನೂ ತೊಂದರೆ ಕೊಡಲ್ಲ, ನಮಗೆ ಯಾವುದೇ ಕನ್ನಡದ ಕೆಲಸಗಳು ತೊಂದರೆ ಕೊಡಬೇಡಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನೀವು ಖಾಲಿ ಮಾಡಬೇಕು, ಇದು ನಮ್ಮ ಇಲಾಖೆ ಸಂಬಂಧ. ಆಯ್ತು ಸ್ವಾಮಿ, ನಿಮ್ಮ ಇಲಾಖೆಗೆ ಸೇರಬೇಕು ಅಂದರೆ ಎಸ್ ಪಿ ಸಾಹೇಬ್ರಿಗೆ ಕೇಳಿ, ನೀವ್ಯಾಕೆ ಕೇಳ್ತೀರಿ? ಇಲ್ಲ ಇಲ್ಲ ಅದು ನಮಗೆ ಬಿಟ್ಕೊಡ್ಬೇಕದು. ಈ ಥರದಲ್ಲಿ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಈಗ ಅಟ್ರಾಸಿಟಿ ಕೇಸ್ಗಳನ್ನು ಹಾಕ್ಲಿಕ್ಕೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಹರಿಜನರನ್ನು ಮುಂದಿಟ್ಕೊಂಡು ಹರಿಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ರವಿಕುಮಾರ್ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗೆ ಸುಮ್ಮನೆ ವಿನಾಕಾರಣಕ್ಕೆ ನನಗೆ ಮಾನಸಿಕ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ.